ಹುಡುಕುವವನಿಗೆ ಇಡೀ ಜಗತ್ತಿನಲ್ಲಿ ಏನ್ ಬೇಕೋ ಅದೆಲ್ಲ ಸಿಗುತ್ತಂತೆ. ಸೊ ಆ ಕಾರಣಕ್ಕೆ ತಂದೆ ತಾಯಿಗಳಾದವರು ಈ ಇತಿಹಾಸವನ್ನ ಹೇಳಿಕೊಡಿ. ಶಿಕ್ಷಣದಿಂದ ಬಯಸುವುದು, ಈಚ್ ಚೈಲ್ಡ್ ಈಸ್ ಕೆಪೇಬಲ್ ಆಫ್ ರೂಲಿಂಗ್ ದಿಸ್ ಯೂನಿವರ್ಸ್. ಪ್ರತಿ ಮಗುವಿಗೂ ಕೂಡ ಜಗತ್ತನ್ನಾಡುವ ಶಕ್ತಿ ಇದೆ. ರಿಮೆಂಬರ್, ಇದು ನಮಗೆ ನಮ್ಮ ಸುಂದರೇಶ್ವರ ಅನ್ಸುತ್ತೆ. ಸುಂದರೇಶ್ವರ ಅಲ್ಲ ಸರ್, ದಪ್ಪಗಿದಾರಲ್ಲ, ನೀವು IPS ಆಗಿದ್ದನ್ನ ಹೇಳಿ ಸರ್. ನನ್ನ ಕತೆ ಭರ್ಜರಿ ಸರಿಯಾಗಿ ಒಬ್ಬ ಡೈರೆಕ್ಟರ್ ಸಿಕ್ಕರೆ ಒಂದು ಮೂವಿ ಮಾಡ್ಬೋದು. ನಮಗೆ ನಾವು I have seen all the worst faces of humanity. ಒಬ್ಬ ಮನುಷ್ಯನ ಎಷ್ಟು ಕರಾಳ ಮುಖಗಳು ಇದೆಯೋ ನನ್ನ 21ನೇ ವಯಸ್ಸಿಗೆ ಬರುವುದರೊಳಗಾಗಿ ನಾವು ನೋಡಿಬಿಟ್ಟಿದ್ವಿ ಆಲ್ರೆಡಿ. ಯಾಕಂದ್ರೆ ನಾನು ಮಾಡದೆ ಉಳಿದಿರುವ ಕೆಲಸಗಳೇ ಇಲ್ಲ ಇನ್ ಆಲ್ ಆಸ್ಪೆಕ್ಟ್ಸ್, ಎಲ್ಲಾ ರೀತಿಯಿಂದ ಬಹಳ ರೆಬೆಲ್ ಇದ್ದಂಗೆ ಇದ್ವಿ ನಾವೆಲ್ಲ. ಬಹಳ ಹೆಂಗೆ ಅಂತಂದ್ರೆ ಪ್ರತಿಯೊಂದನ್ನು ಪ್ರಶ್ನೆ ಮಾಡೋದು, ಯಾಕೆ ಹೀಗೆ, ನನಗೂ ಅವರಿಗೆ ವ್ಯತ್ಯಾಸ ಏನು, ನನಗಿಲ್ಲದ ಏನಿದೆ, ಅವನ ಬದುಕು ಹೇಗೆ, ಹಾಗೆ ಯಾಕೆ, ನನ್ನ ಬದುಕು ಹೀಗೆ ಯಾಕೆ, ಪ್ರತಿಯೊಂದನ್ನು ಪ್ರಶ್ನೆ ಮಾಡೋದು. ಸ್ವಲ್ಪ ಓರಿಯೆಂಟೇಷನ್ ಕ್ರಾಂತಿಕಾರ್ಯದಿರ್ತದಲ್ಲ ಆ ತರ, ಹಾ ಹೂ ಹಾ ಹೂ ಅಂತ ಹೇಳಿ. ಸೊ ಆವಾಗ ನಮಗೆ ಈ ಗುರುಗಳು ಸಿಕ್ಕರಲ್ಲ, ಅವರು ನಮ್ಮನ್ನು ಸರಿಯಾಗಿ ಮೌಲ್ಡ್ ಮಾಡಿದರು. ಪ್ರತಿ ಮಗುವಿಗೂ ಕೂಡ ಜಗತ್ತನ್ನ ಆಳುವ ತಾಕತ್ತಿದೆ. ನಿನಗೆ ಯಾವುದು ತಪ್ಪು ಅನಿಸೋದು, ಅಸ್ಪೃಶ್ಯತೆ ನಿನಗೆ ತಪ್ಪನ್ಸುತ್ತಾ, ಬಡತನ ನಿನಗೆ ಬಹಳ ಕಿರುಕುಳವನ್ನು ಕೊಡ್ತಾ ಇದೆಯಾ, ಅಸಹ್ಯತನ ಕೀಳಿರುಮೆ ಅಥವಾ ನಿನ್ನನ್ನು ನಿರ್ಲಕ್ಷ್ಯ ಮಾಡುವುದು ನಿನಗೆ ತುಂಬಾ ತೊಂದರೆ ಕೊಡ್ತಾ ಇದೆಯಾ? ಎಸ್. ರಾಜನಾಗು ಹಾಗಾದ್ರೆ. ಜಗತ್ತು ನೋಡು, ಇತಿಹಾಸ ಹೀಗಿದೆ, ಜಗತ್ತಿನ ಇತಿಹಾಸ ಹೀಗಿದೆ, ಒಬ್ಬ ಸಾಮಾನ್ಯ ಮನುಷ್ಯನು ಕೂಡ ಹೀಗಾಗಿದ್ದಾನೆ. ಸ್ವಾಮಿ ವಿವೇಕಾನಂದನಿಗೂ ಕೂಡ ಇಷ್ಟೊಂದು ಸಮಸ್ಯೆಗಳಿತ್ತು, ಅಬ್ದುಲ್ ಕಲಾಮನಿಗೂ ಕೂಡ ಇಷ್ಟೊಂದು ಸಮಸ್ಯೆಗಳಿತ್ತು. ನಿನಗೂ ಅವನಿಗೆ ವ್ಯತ್ಯಾಸ ಏನು, ನಿನಗಿರೋದು ಎರಡೇ ಕಣ್ಣು, ಅವ್ರಿಗಿದ್ದು ಎರಡೇ ಕಣ್ಣು, ನಿನಗಿರೋದು ಎರಡೇ ಕೈ, ಅವ್ರಿಗಿದ್ದು ಎರಡೇ ಕೈ, ನಿನಗಿರೋದು ಕೂಡ ಎರಡೇ ಕಾಲು, ಅವ್ರಿಗಿರೋದು ಅದೇ ಬ್ರೈನ್. ನಿನಗೂ ಅಬ್ದುಲ್ ಕಲಾಮನಿಗೂ ಸ್ವಾಮಿ ವಿವೇಕಾನಂದನಿಗೂ ಸಿಂಗಲ್ ಸೆಲ್ ಡಿಫರೆಂಟ್ ಇಲ್ಲ. ಹೋಗು, ನಿನಗೆ ತಾಕತ್ತಿದ್ರೆ ಶಿಕ್ಷಣವನ್ನ ಪಡಿ, ಹಾಗಾಗು ಅಂತ ಸ್ವಾಮಿ ನಿರ್ಭಯಾನಂದ ನಮ್ಗೆ ಹೇಳಿದ್ರಪ್ಪ. ಗೋ ಅಂಡ್ ಗೆಟ್ ಇಟ್. ನಿನಗೆ ನಿಜವಾಗಿ ತಾಕತ್ತಿದ್ರೆ, ಕೋಪ ಅನ್ನೋದಿದ್ರೆ ಓದೋದ್ರ ಮೇಲೆ ತೋರಿಸು, ತಿಳ್ಕ, ತಿಳ್ಕೊಂಡ್ಬಿಟ್ಟು ಹೀಗಾಗುವಂತ. ದೆನ್ ವಿ ಸ್ಟಾರ್ಟೆಡ್ ಪ್ರತಿಯೊಂದನ್ನು ಪ್ರಶ್ನೆ ಮಾಡುವ ಗುಣ. ಯಾರಾದ್ರೂ ಏನಾದ್ರೂ ಹೇಳಿದ್ರೆ ಸೌಮ್ಯ ಸ್ವಭಾವದಿಂದ ಅದನ್ನು ಕೇಳಿಕೊಂಡು ಅದರಿಂದ ಪಾಠ ಕಲಿಯುವ ಗುಣ, ಇದೆಲ್ಲ ಆರಂಭ ಆಯ್ತು. ಸೊ ಪ್ರತಿ ಮಗುವೂ ಕೂಡ ಜಗತ್ತನ್ನಾಳುವ ತಾಕತ್ತನ್ನು ಹೊಂದಿದೆ. ಅಲೆಕ್ಸಾಂಡರ್ 23ನೇ ವರ್ಷಕ್ಕೆ ಮುಕ್ಕಾಲು ಭಾಗ ಜಗತ್ತನ್ನ ಗೆದ್ದಿದ್ದ. ಇದೇನು ದಂತಕತೆ ಅಲ್ಲ, ಇಟ್ಸ್ ನಾಟ್ ಪುರಾಣ, ಇಟ್ಸ್ ನಾಟ್ ಪುರಾಣ. ಅಲೆಕ್ಸಾಂಡರ್ ಗೆದ್ದಿದ್ದು ನಿಜ, ಅದಕ್ಕೆ ಸಾಕ್ಷಿ ಇದೆ. 32ನೇ ವಯಸ್ಸಿಗೆ ಇಡೀ ವಿಶ್ವವನ್ನೇ ನಿಬ್ಬೆರಗಾಗುವಂತೆ ಸ್ವಾಮಿ ವಿವೇಕಾನಂದ ಮಾಡಿದ್ರು, ಅದಕ್ಕೂ ಸಾಕ್ಷಿ ಇದೆ. ಬದುಕು ಹೋಗಿದ್ದಾರೆ, ಬರೆದಿದ್ದಾರೆ, ಸ್ವಂತ ಅವರ ಹ್ಯಾಂಡ್ ರೈಟಿಂಗ್ ಅಲ್ಲೇ ಪತ್ರಗಳನ್ನ ಬರೆದಿದ್ದಾರೆ, ಅದಕ್ಕೂ ಸಾಕ್ಷ್ಯ ಇದೆ. ಸೊ ಇವೆಲ್ಲ ನಮ್ಮ ಮಕ್ಕಳಿಗೆ ಹೇಳ್ಬೇಕು ನಾವು ಮನೆಯಲ್ಲಿ. ಇವನ್ ಶಿಕ್ಷಕರು ಕೂಡ ಪಾಠ ಮಾಡಬೇಕಾದ್ರೆ ಇಂಥದ್ದನ್ನು ಹೇಳ್ಬೇಕು, ಅವನಿಗೆ ಅನಿಸ್ಬೇಕು, ಹೌದು ನಾನು ಕೂಡ ಇದನ್ನ ಮಾಡುವ ತಾಕತ್ ನನ್ನಲ್ಲಿದೆ ಅಂತ ಹೇಳಿ. ಸೊ ಅದನ್ನ ತಂದೆ ತಾಯಿಗಳಾದವರು ಚಿಕ್ಕಂದಿನಲ್ಲೇ ಮಕ್ಕಳ ಬಾಲ್ಯಾವಸ್ಥೆಯಲ್ಲಿಯೇ ಇದನ್ನ ಮಾಡಬೇಕು. ಅದಕ್ಕೆ ನಾವು ಫಸ್ಟ್ ಆಫ್ ಆಲ್ ತಿಳ್ಕೋಬೇಕು, ಓದ್ಕೋಬೇಕು. ಎಷ್ಟು ಜನ ನಾವು ರಾಮಾಯಣದ ಬಗ್ಗೆ ಬಹಳ ಕೇಳ್ತೇವೆ, ಮಹಾಭಾರತದ ಬಗ್ಗೆ ಬಹಳ ಕೇಳ್ತೇವೆ, ಎಷ್ಟು ಜನ ನಾವು ಓದಿದ್ದೇವೆ, ಎಷ್ಟು ಜನ ನಾವು ಓದಿದ್ದೇವೆ ಅದನ್ನ? ನಮಗೆ ವಯಸ್ಸು ಇವಾಗ 30, 40, 50, 60, 18, 20, 25 ಆಗಿದೆಯಲ್ಲ. ನಮ್ಮ ಸುತ್ತಮುತ್ತಲೇ ಇರತಕ್ಕಂತ ಇಡೀ ಒಂದು ದೇಶ ಪೂಜಿಸುವ, ಎಂದೋ ಆಗಿ ಹೋಗಿ ಇಂದಿಗೂ ಕೂಡ ಪುರುಷೋತ್ತಮ ಅಂತ ಕರೀತಾರಲ್ವ ಶ್ರೀರಾಮನನ್ನ, ನಮ್ಮ ಆರಾಧ್ಯ ದೈವ ಶ್ರೀರಾಮನನ್ನ ಕರೀತಾರೆ. ಹಾಗಾದ್ರೆ ಶ್ರೀರಾಮನ ಮೇಲಿರುವ ಕುತೂಹಲಕ್ಕಾಗಿ ಆದರೂ ಕೂಡ ರಾಮಾಯಣವನ್ನು ನಾವು ಎಷ್ಟು ಜನ ಓದ್ತಾ ಇದ್ದೀವಿ, ಮಹಾಭಾರತವನ್ನು ಎಷ್ಟು ಜನ ಓದಿದೀವಿ, ಕುರಾನ್ ಬಹಳ ಚರ್ಚೆ ಆಗ್ತಿದೆ, ಹೋಲಿ ಕುರಾನ್ ಅದನ್ನು ಎಷ್ಟು ಜನ ತಿಳ್ಕೊಳ್ಳೋ ಹಂಬಲವನ್ನು ತೋರಿಸಿದೀವಿ, ಬೈಬಲ್ ಹೋಲಿ ಬೈಬಲ್ ಜಗತ್ತಿನ ಶೇಕಡ 60-70 ರಾಷ್ಟ್ರಗಳು ಇವತ್ತು ಬೈಬಲ್ ಅನ್ನು ಪೂಜಿಸ್ತಾ ಇದ್ದಾವೆ, ಎಷ್ಟು ಜನ ನಾವು ತಿಳ್ಕೊಂಡಿದೀವಿ. ಜ್ಞಾನ ಜಗತ್ತನ್ನಾಳುತ್ತದೆ, ರಿಮೆಂಬರ್. ದುಡ್ಡೇ ದೊಡ್ಡಪ್ಪ, ವಿದ್ಯೆ ಅದರಪ್ಪ. ದುಡ್ಡೇ ದೊಡ್ಡಪ್ಪ, ವಿದ್ಯೆ ಅದರಪ್ಪ. ದ ವರ್ಲ್ಡ್ ಈಸ್ ರೂಲ್ಡ್ ಬೈ ನಾಲೆಜ್. ಜಗತ್ತನ್ನ ಇಂದು ಆಳುತ್ತಿರುವುದು ಜ್ಞಾನ, ಹಣ ಅಲ್ಲ, ಅಧಿಕಾರ ಅಲ್ಲ, ದರ್ಪ ಅಲ್ಲ, ಗತ್ ಅಲ್ಲ, ಟಿವಿ ಅಲ್ಲ. ಜ್ಞಾನ ಇದ್ದವನಿಗೆ ಆಟೋಮೆಟಿಕಲಿ ಇದೆಲ್ಲ ಬರ್ತದೆ, ಗತ್ತು ಬರ್ತದೆ, ಟಿವಿನೂ ಬರ್ತದೆ, ಸ್ಥಾನಮಾನನೂ ಬರ್ತದೆ, ಹಣನೂ ಬರ್ತದೆ ಜ್ಞಾನ ಇದ್ದವನಿಗೆ. ಸೊ ಆ ಕಾರಣಕ್ಕೆ
ಮನೆಯಲ್ಲಿ ಅಟ್ಲೀಸ್ಟ್ 4 ಪುಸ್ತಕಗಳನ್ನು ಇಡಿ. ಮಕ್ಕಳಿಗೆಲ್ಲ ಹೇಳ್ಕೊಡಿ, ಬೆಳಿಬೇಕಾದ್ರೆ ಮಕ್ಕಳಿಗೆ ಎಲ್ಲ ಹೇಳ್ಕೊಡ್ಬೇಕು. ಎಡಪಂಥ ಎಂದರೇನು, ಲೆಫ್ಟಿಸಂ ಕಮ್ಯುನಿಸಂ ಅಂದ್ರೆ ಏನು, ನಮ್ಮ ಯಾರಪ್ಪ ಅವರು ಶೋಭಾ ಅಂತ ಹೇಳಲ್ಲಪ್ಪ ಮಂಡ್ಗದಲ್ಲಿ ಯಾವ ಪರಬಾರಿ ಇಲ್ಲಿ ನಮ್ಮ ತೀರ್ಥಹಳ್ಳಿಯಲ್ಲಿ ಕೆಲವೊಂದಿಷ್ಟು ಜನ ನಕ್ಸಲೈಟ್ಸ್ ಇದ್ದಾರೆ. ಯಾಕೆ ಅವಳು ಬಂದೂಕನ್ನ ಹಿಡಿದ್ಲು, ಆ ನಕ್ಸಲ್ ನ ಮಾವೋಯಿಸಂ ಅಂದ್ರೆ ಏನು, ಅವರ ಮೂಲಭೂತ ಉದ್ದೇಶ ಏನು, ಯಾಕಾಗ ಅವ್ರು ಹೋರಾಡ್ತಾರೆ, ಲಾಲ್ ಸಲಾಂ ಜಿಂದಾಬಾದ್ ಕೆಂಪು ಏನದು ಕ್ರಾಂತಿ ಅಮರ್ ಹೇ ಅಂತ ಯಾಕೆ ಹೇಳ್ತಾರೆ ಅವ್ರು. ಅಟ್ಲೀಸ್ಟ್ ಕುತೂಹಲಕ್ಕಾಗಿ ಹೇಳಿ ಮಕ್ಕಳಿಗೆ ತಿಳ್ಕೊಳ್ಳಿ. ಅವರು ರೈಟ್ ಏನದು ರೈಟಿಸ್ಟ್ ಬಲಪಂಥ ಎಂದರೇನು ಹೇಳಿ, ಎಷ್ಟು ಸಂಘ ಸಂಸ್ಥೆಗಳು ಅದಕ್ಕೋಸ್ಕರ ಕೆಲಸ ಮಾಡ್ತಿದ್ದಾವೆ, ಅವರ ಮೂಲ ಉದ್ದೇಶ ಏನು, ಅವರ ಗುರಿ ಉದ್ದೇಶಗಳೇನು, ಅವ್ರು ಏನ್ ಬಯಸ್ತಾರೆ, ಅವ್ರಿಗೂ ಇವ್ರಿಗಿರುವ ವ್ಯತ್ಯಾಸ ಏನು. ಪೆಟ್ರಿಯಾಟಿಸಂ ನ್ಯಾಷನಲಿಸಂ ರಾಷ್ಟ್ರೀಯವಾದ ಇತ್ತೀಚೆಗೆ ಬಹಳಷ್ಟು ಚರ್ಚೆ ಆಗ್ತಿರತಕ್ಕಂಥ ವಿಷಯ. ದೇಶಪ್ರೇಮ ಏನದು, ದೇಶಪ್ರೇಮ ಅಂದ್ರೆ ನಿಜವಾಗಿಯೂ ತನ್ನನ್ನು ತಾನು ಪ್ರೀತಿಸುವುದೇ, ರಾಜ್ಯವನ್ನು ಪ್ರೀತಿಸುವುದೇ, ದೇಶವನ್ನು ಪ್ರೀತಿಸುವುದೇ. ಕೇವಲ ಆಗಸ್ಟ್ 15 ಜನವರಿ 26 ಭಾರತ್ ಮಾತಾ ಕಿ ಜೈ ಜೈ ಹಿಂದ್ ಎನ್ನುವುದೇ, ಅಥವಾ ಅದಕ್ಕೂ ಮಿಗಿಲಾದದ್ದೇನಾದರೂ ಇದೆಯೇ? ಎಲ್ಲವನ್ನು ಹೇಳಿ ಅವನಿಗೆ, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಜೈನ್ ಎಲ್ಲವನ್ನು ಹೇಳಿ ಮಗುವಿಗೆ. ತದನಂತರ ಆಯ್ಕೆಯನ್ನು ಅವನಿಗೆ ಬಿಡಿ. ಟೀಚರ್ಸ್ ಮಾಡಬೇಕಾದದ್ದು ಇದನ್ನೇ, ಆಯ್ಕೆ ಅವನಿಗೆ ಬಿಡಿ. ಎಲ್ಲವನ್ನು ಮಗು ನಿನಗೆ ನಾನು ಹೇಳಿದ್ದೀನಿ, ಬೈಬಲ್ ಬಗ್ಗೆನೂ ಹೇಳಿದ್ದೀನಿ, ಕುರಾನ್ ಬಗ್ಗೆನೂ ಹೇಳಿದ್ದೀನಿ, ಭಗವದ್ಗೀತೆಯ ಬಗ್ಗೆ ಹೇಳಿದ್ದೀನಿ, ಹಿಂದೂಯಿಸಂ ಬಗ್ಗೆನೂ ಹೇಳಿದ್ದೀನಿ, ಮುಸ್ಲಿಮರ ಬಗ್ಗೆ ಹೇಳಿದ್ದೀನಿ, ಕ್ರಿಶ್ಚಿಯನ್ರ ಬಗ್ಗೆ ಹೇಳಿದ್ದೀನಿ, ಎಡಪಂಥದ ಬಗ್ಗೆ ಹೇಳಿದ್ದೀನಿ, ಬಲಪಂಥದ ಬಗ್ಗೆ ಹೇಳಿದ್ದೀನಿ, ಜಾತ್ಯಾತೀತದ ಬಗ್ಗೆ ಹೇಳಿದ್ದೀನಿ, ರಾಷ್ಟ್ರೀಯವಾದದ ಬಗ್ಗೆ ನಿನಗೆ ಹೇಳಿದ್ದೀನಿ. ಇವಾಗ ನೀನು ಯಾವುದನ್ನ ಆಯ್ಕೆ ಮಾಡಬೇಕು ಅಂತಂದ್ರೆ, ಯಾವುದು ನಿನಗೆ ಒಳಿತೋ, ಯಾವುದು ತಂದೆ ತಾಯಿಗೆ ಒಳಿತೋ, ಯಾವುದು ನಿನ್ನ ಊರಿಗೆ ಒಳಿತೋ, ನಿನ್ನ ರಾಜ್ಯಕ್ಕೆ, ನಿನ್ನ ರಾಷ್ಟ್ರಕ್ಕೆ, ನಿನ್ನ ನೆರೆಹೊರೆಯವರಿಗೆ, ಇಡೀ ಮನುಕುಲಕ್ಕೆ ಯಾವುದು ಒಳಿತೋ ಅದನ್ನ ಆಯ್ಕೆ ಮಾಡು. ನೀನು ಬದುಕುವ ಹಾದಿ ಹಾಗಿರಲಿ. ಹಾಗೆ ಕುವೆಂಪುರವರು ಹೇಳಿದ ಹಾಗೆ, ಏನ್ ಹೇಳಿದ್ರು ಕುವೆಂಪುರವರು, ಏನಾದರೂ ಆಗು ಮೊದಲು ಮಾನವನಾಗು, ಮನುಜ ಮತ ವಿಶ್ವಪಥ, ಅನಿಕೇತನ ಕಲ್ಪನೆ, ಎಲ್ಲಿಯೂ ನಿಲ್ಲದಿರು ಮನೆಯೊಂದ ಕಟ್ಟದಿರು. ಏನಪ್ಪ ಅದ್ಭುತ, ಇಲ್ಲೇ ಇದ್ದಾರೆ ಅವರಲ್ವೇ, ಬಹಳ ಏನು ದೂರಿಲ್ಲ, ಅವರು ಹುಟ್ಟಿದ ಮನೆ, ಅವರು ಕೂತಿರ್ತಕ್ಕಂತ ಕವಿಶೈಲ, ಆ ಬಂಡೆ, ಅವರು ಬಳಸಿರ್ತಕ್ಕಂಥ ಪಾತ್ರೆಗಳು, ಹಾಕಿದ ಕೋಟು ಇದೆ, ಹೋಗಿ ನೋಡಿಸ್ಲಿ ಮಕ್ಕಳಿಗೆ. ಮಲೆಗಳಲ್ಲಿ ಮದುಮಗಳು, ಫಸ್ಟ್ ವಾಕ್ಯ, ಪ್ರಥಮ ವಾಕ್ಯ ಏನಿದೆ, ಇಲ್ಲಿ ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ. ಕುವೆಂಪು ಹೇಳೋ ಮಾತದು. ಎಂತ ತತ್ವಜ್ಞಾನಿ ಸ್ವಾಮಿ ಕುವೆಂಪು, ಅವ್ರು ಹುಟ್ಟಿದ ನೆಲ ಅಂದ್ರೆ ಭೂಮಿಯ ಮೇಲೆ ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ. ಯಾರನ್ನೂ ಕಾರಣ ಹುಟ್ಟಿನಿಂದಾಗಿ ಅಳೆಯಬೇಡಿ, ಜಾತಿಯಿಂದ ನೋಡಬೇಡಿ, ನಿಕೃಷ್ಟ ನಿರ್ಗತಿಕ ಅಂತ ಕಾಣಬೇಡಿ. ಇಲ್ಲಿ ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ. ಕಾಲಚಕ್ರ ತಿರುಗ್ತಾ ಇರ್ತದೆ. ಭಗವಂತ ಮೇಲ್ಗಡೆ ನಮ್ದೆಲ್ಲರದ ಅಕೌಂಟ್ ಇಟ್ಟವನೆ, ಒಂದು ಸೇವಿಂಗ್ ಅಕೌಂಟ್, ಒಂದು ಕ್ರೆಡಿಟ್ ಅಕೌಂಟ್, ಒಂದು ಪಾಪದ ಅಕೌಂಟ್, ಒಂದು ಪುಣ್ಯದ ಅಕೌಂಟ್. ಪುಣ್ಯದ ಅಕೌಂಟ್ ಸೇವಿಂಗು, ಪಾಪದ ಅಕೌಂಟ್ ಕ್ರೆಡಿಟ್ ಆಗಿರ್ತದೆ, ಸಾಲದ ಅಕೌಂಟ್ ಅದು. ನಾವು ಮಾಡಿರ್ತಕ್ಕಂಥ ಪುಣ್ಯದ ಕೆಲಸಗಳೆಲ್ಲ ಸೇವಿಂಗ್ ಅಲ್ಲಿ ಡೆಪಾಸಿಟ್ ಆಯ್ತಾ ಹೋಯ್ತದೆ. ಭಗವಂತ ಅದಕ್ಕೆ ಕೊಡಿರ್ತಕ್ಕಂಥ ನ್ಯಾಷನಲ್ ಬ್ಯಾಂಕ್ ಗಳು ಎಷ್ಟು ಕೊಡ್ತೇವೆ ಬಡ್ಡಿ ಸೇವಿಂಗ್ ಮಾಡಿದ್ದಕ್ಕೆ ಕಡಿಮೆ. ಅದೇ ಸಾಲ ತಗೊಂಡ್ಬಿಟ್ರೆ ಎಕ್ಸಾರ್ಬಿಟೆಂಟ್ ರೇಟ್ಸ್, ಪಾಪ ಮಾಡಿದ್ರೆ ಆ ರೀತಿ ನಮಗೆ ಬಡ್ಡಿನೂ ಆಗ್ತಾವನೆ. ಮುಂದಿನ ಜನ್ಮ ಏನ್ ಬೇಡ, ಇದೇ ಜನ್ಮದಲ್ಲೇ ತೀರಿಸೋ ಪರಿಸ್ಥಿತಿ ಬರ್ತದೆ. ಸೊ ಆ ಕಾರಣಕ್ಕೆ ನಾವು, ವಿ ಆರ್ ದ ರಿಸಲ್ಟ್ಸ್ ಆಫ್ ಅವರ್ ಥಾಟ್ಸ್, ನಾವು ನಮ್ಮ ಆಲೋಚನೆಯ ಪ್ರತಿಫಲ. ಪ್ರತಿನಿತ್ಯ ನಮಗೆ ನಾವೇ ಏನ್ ಹೇಳ್ಕೊಡ್ತೀವೋ, ಯಾವ ರೀತಿ ನಾವು ಆಲೋಚನೆ ಮಾಡ್ತೀವೋ, ನಮ್ಮ ವ್ಯಕ್ತಿತ್ವ ಹಾಗೆ ಬೆಳೀತದೆ. ಅದಕ್ಕೆ ನಮಗೆ ವಾತಾವರಣ ಸರಿಯಾಗಿರಬೇಕು,